ರಾಜ್ಯದ ಬೆಂಚ್ ಇಲ್ಲಿ ಪ್ರಾರಂಭ ಗ್ರಾಹಕರಿಗೆ ತೊಂದರೆ ಅವರು ಕೋರ್ಟ್ ಕದ ತಟ್ಟಬಹುದು ಅವ್ರ ಅನಿಸಿಕೆಗಳನ್ನು ಹೇಳಬಹುದು ಅದಕ್ಕೆ ಪರಿಹಾರಗಳು ಸಿಗ್ತಾವೆ ಅದು ಕನ್ಸ್ಯೂಮರ್ ಫೋರಮ್ನಿಂದ ಆಗುವಂಥ ಕೆಲಸ ಆ ಕೆಲಸಗಳು ಸರಿಯಾಗಿ ನಡೀತಾವೆ ಮತ್ತು ಈಗಾಗಲೇ ರಾಜ್ಯದಲ್ಲಿ 10,000 ಕನ್ಸ್ಯೂಮರ್ ಫೋರಮ್ನಲ್ಲಿ 6,000 ಇತ್ಯರ್ಥವಾಗಿವೆ ಇನ್ನೂ 4,000 ಪೆಂಡಿಂಗ್ ಇವೆ ಅವನು ಮಾಡ್ತೀವಿ ಅದ್ರ ಜೊತೆ ಈ ರಾಜ್ಯದ ಕನ್ಸ್ಯೂಮರ್ ಫೋರಮ್ ಬೆಳಗಾವಿಯಲ್ಲಿ ಸ್ಥಾಪನೆ ಮಾಡಿಕೊಟ್ಟು ಒತ್ತಾಯ ಇದೆ ಅದು ಮಾಡ್ತಾ ಇದ್ವಿ ಅದೇ ರೀತಿ ಪೂರ್ವದಲ್ಲಿ ಒಂದು ರಾಜ್ಯದ ಫೋರಮನ್ನು ಅಲ್ಲೂ ಒತ್ತಾಯ ಇದೆ ಅಲ್ಲೂ ಉದ್ಘಾಟನೆ ಮಾಡ್ತೀವಿ ಈ ರೀತಿ ಈ ಡಿವಿಷನ್ಗಳಿಂದ ಜನ ಬೆಂಗಳೂರು ಬರೋದಾಗಬಾರ್ದು ಈ ಡಿವಿಷನ್ಗಳಲ್ಲಿ ಬಗೆಹರಿಬೇಕು ಅಂತ ವಿಚಾರ ಇಟ್ಕೊಂಡು ಮಾಡ್ತಾ ಇದ್ವಿ ಕೋರ್ಟ್ನಲ್ಲಿ ಹಿಂಗೆ ಆಗಬೇಕಂತ ಹೇಳಕ್ ಬರಂಗಿಲ್ಲ ಕೋರ್ಟ್ ಜಡ್ಜ್ ಜಡ್ಜ್ ಅಪಾಯಿಂಟ್ ಆಗಿರ್ತಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಮಾಡೋಕೆ ಕಮಿಟಿ ಇದೆ ರಾಜ್ಯದಲ್ಲಿ ಹೈಕೋರ್ಟ್ ಸುಪ್ರೀಂ ಮುಖ್ಯ ನ್ಯಾಯಾಧೀಶರು ಆ ಕಮಿಟಿ ಅಧ್ಯಕ್ಷರು ಅವರು ಮತ್ತು ಆ ಕಮಿಟಿಗಳ ಮುಖೇನ ಆಯ್ಕೆ ಆಗ್ತದೆ ಅವ್ರು ಅಪಾಯಿಂಟ್ ಮಾಡಿದಂಥ ಜಡ್ಜ್ಗಳು ಅಪಾಯಿಂಟ್ ಆಗ್ತದೆ ಈಗ 8 ದಿವಸದಿಂದ ನಿಮ್ಗೆ ಹೇಳಿದ್ದೀನಿ ನನಗೇನೋ ಟೈಮ್ ಬೇಕು ಸ್ವಲ್ಪ ಟೈಮ್ ಕೊಡಿ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ವಿತರಣೆ ಯಾರ ಕಡೆ ಇದಾವೆ ಅದಕ್ಕೆ ಮಾನದಂಡಗಳಿವೆ 5 ಎಕರೆಗಿಂತ ಜಮೀನು ಹೆಚ್ಚಿರಬಾರ್ದು ಮೋಟರ್ ಸೈಕಲ್ ಇರಬಾರ್ದು ಟಿ ವಿ ಮತ್ತು ಬ್ರಿಡ್ಜ್ ಇರಬಾರ್ದು ಆ ಮಾನದಂಡಗಳು ಯಾರ್ಯಾರ ಕಡೆ ಇಲ್ಲೋ ಅವರು ಅದನ್ನು ಮರಳಿ ಕೊಡುವಂಥ ಕೆಲಸ ಮಾಡಬೇಕು ಮತ್ತಿಲ್ಲ ನಾವು ಸರ್ವೆ ಮಾಡಿ ನಾವು ಮಾಡ್ತೀವಿ ಅದಲ್ಲದೆ ಸರ್ಕಾರಿ ಅಧಿಕಾರಿಗಳು ಮತ್ತು ಅರೆ ಸರ್ಕಾರಿ ಅಧಿಕಾರಿಗಳು 1,20,000 ಹೆಚ್ಚು ಆದಾಯವನ್ನು ಹೊಂದುವಂಥ ಯಾರೇ ಆಗಿದ್ರೆ ಬಿ ಪಿ ಎಲ್ ಬಿಡಕ್ಕೆ ಬರೋಂಗಿಲ್ಲ ಅವ್ರನ್ನು ಹಿಂಬಿಡುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ಮಾಡಿಸ್ಬೋದು ಅಂತ ಕಟ್ಟ ಇರೋದು ಸಿದ್ದರಾಮಯ್ಯ ಹೇಳ್ತಾರೆ ಉತ್ತರ ಕರ್ನಾಟಕ ಅನ್ಯಾಯ ಬಗ್ಗೆ ಭಾಳ ಮಾತಾಡ್ತಿದ್ರು ಉಮೇಶ್ ಕತ್ತಿ ಮಂತ್ರಿ ಸ್ಥಾನ ಕೊಟ್ಟು ಬಾಯಿ ಮುಚ್ಚಿಬಿಟ್ಟಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಅನ್ಯಾಯ ಆದಾಗ ನಾವು ಪ್ರತಿಭಟನೆ ಮಾಡೋ ಅದರೂ ಅದನ್ನೇ ಮಾಡೋವ ಮಂತ್ರಿ ಆದರೂ ಅದನ್ನೇ ಮಾಡೋವ ಉತ್ತರ ಕರ್ನಾಟಕದಲ್ಲಿ ಏನಾಗಬೇಕು ಅದು ಆಗಲೇಬೇಕು ಅದು ತೊಂದರೆ ಆದಾಗ ಪ್ರತಿಭಟನೆ ಮಾಡುವಂಥ ಜವಾಬ್ದಾರಿ ಅಂದು ಈ ಭಾಗದಿಂದ ಚುನಾಯಿತ ಅಭ್ಯರ್ಥಿ ಮಾಡೇ ಮಾಡ್ತೀವಿ ಆದರೆ ಮಂತ್ರಿ ಆಗಿದ್ರು ಅದನ್ನು ಕೈ ಬಿಡೋಂಗಿಲ್ಲ ಬಟ್ ನೀವು ಹೇಳ್ತಿರಂತ ಅದನ್ನು ಪ್ರತಿಭಟನೆ ಮಾಡೋಂಗಿಲ್ಲ ಯಾವ್ಯಾವ ನಮ್ಮ ಭಾಗದಲ್ಲಿ ಏನಾಗಬೇಕು ಅದು ಆಗಲೇಬೇಕು ಆ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ